ಸಿನಿಮಾದಲ್ಲಿ ನಟಿಸಿದ್ರು, ಬಹಳ ಒಳ್ಳೆಯ ರಂಗನಟರಾಗಿದ್ದರು, ಹಲವಾರು ಅತ್ಯುತ್ತಮ ನಾಟಕಗಳನ್ನು ನಿರ್ದೇಶನ ಮಾಡಿದ್ರು. ಅವರ ಗರಣಿಯಲ್ಲಿ ಪಡೆದಂತಹ ಹಲವಾರು ಜನ ವಿದ್ಯಾರ್ಥಿಗಳು ಇವತ್ತು ಬಹಳ ಉನ್ನತ ಮಟ್ಟದಲ್ಲಿದ್ದಾರೆ. ಎಲ್ಲೋದ್ರೂ ಕೂಡ ಅವರನ್ನ ಸ್ಮರಿಸ್ತಾರೆ. ದೂರದ ಕೊಚ್ಚಿನ್ಗೆ ಒಮ್ಮೆ ಹೋದಾಗ ಅಲ್ಲಿ ಸಿಕ್ಕಂತಹ ವಿಜ್ಞಾನಿಯೊಬ್ಬರು ನಮ್ಮ ತಂದೆ ಸ್ಟೂಡೆಂಟ್ ಆಗಿದ್ರು, ನೀವು ಅವರ ಮಗನ ಅಂತ ದೂರದ ಕೊಚ್ಚಿನಲ್ಲಿ ಕೇಳಿದಾಗ ನನಗೆ ರೋಮಾಂಚನ ಆಯಿತು. ಇದು ನಿಜಕ್ಕೂ ಕೂಡ ಒಂದು ಸಾರ್ಥಕತೆ. ಅಂತಹ ತಂದೆಯ ಮಗನಾಗಿ ಅವರು ನನ್ನಲ್ಲಿ ಉಳಿಸಿ ಹೋದಂತಹ ಆ ಅಕ್ಷರ ಪ್ರೀತಿ ಏನಿದೆ, ವಾಕ್ಪಟುತ್ವ ಅನ್ನೋದು ಅವರು ನನಗೆ ಕೊಟ್ಟಂತಹ ಕೊಡುಗೆ. ಆ ನಮ್ಮ ತಂದೆನೇ ನನಗೆ ನಮಗೆಲ್ಲರಿಗೂ ಕೂಡ ಜೆಎಸ್ಎಸ್ ನ ಪರಿಚಯ ಕೂಡ ಮಾಡಿಸಿದ್ರು. ನಮ್ಮ ಶೃಂಗೇರಿ ಜೆಎಸ್ಎಸ್ ನಮ್ಮ ಡಾಕ್ಟರ್ ಗಣೇಶ್ ಅವರು ಇದ್ದಾರೆ, ಅವರೊಂದು ಗಣೇಶ್ ಜಯಂತಿಯವರು ಹೇಳ್ತಾ ಇದ್ರು ಶೃಂಗೇರಿ ಜೆಎಸ್ಎಸ್ ಬಹಳ ಹಳೆಯ ಪುರಾತನವಾದಂತಹ ಜೆಎಸ್ಎಸ್, ಅದಾಗಲೇ ಅದು ಕೂಡ 30-35 ವರ್ಷದ ಒಂದು ಸೇವೆಯನ್ನ ಸಲ್ಲಿಸ್ತಾ ಬಂದೆ. ಶೃಂಗೇರಿ ಜೆಎಸ್ಎಸ್ ಶೃಂಗೇರಿ ಜೆಎಸ್ಎಸ್ ಶಾಲೆಯನ್ನು ಕೂಡ ಅದರಲ್ಲಿ ಮಾಡಿ ಅತ್ಯುತ್ತಮವಾಗಿ ನಡೆಸ್ತಾ ಇದೆ. ಆ ಜೆಎಸ್ಎಸ್ ಸಂಸ್ಥೆ ಆರಂಭವಾದ ಸಂದರ್ಭದಲ್ಲಿ ನಮ್ಮ ತಂದೆ ಕೂಡ ಜೆಎಸ್ಎಸ್ ಸದಸ್ಯರಾಗಿದ್ದರು. ಆಗ ಅವರ ಏಜ್ ಬಾರ್ ಆಗಿದ್ದರಿಂದ ಅವಾಗ 40 ಮೇಲಿದ್ದವರನ್ನ ಸದಸ್ಯರನ್ನಾಗಿ ತಗೊಳ್ತಾ ಇಲ್ಲ, ಅಸೋಸಿಯೇಟ್ ಮೆಂಬರ್ ಆಗಿ ಅವರು ಜೆಎಸ್ಎಸ್ಗೆ ಸೇರ್ಪಡೆಯಾಗಿದ್ದರು. ಆಗ ನಾವು ಸಣ್ಣವರು, ಬಹಳ ಚಿಕ್ಕ ಚಿಕ್ಕ ಹುಡುಗರು, ನಾವೆಲ್ಲ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ನ ವಿದ್ಯಾರ್ಥಿಗಳಾಗಿದ್ವಿ. ಆಗ ಜೆಎಸ್ಎಸ್ ಶೃಂಗೇರಿಯವರು ನಡೆಸ್ತಾ ಇದ್ದಂತಹ ಜೆಎಸ್ಎಸ್ ಹಬ್ಬ ನಮ್ಮೆಲ್ಲರಿಗೂ ಕೂಡ ಈ ಸದಭಿರುಚಿಯ ಒಂದು ಕಿಚ್ಚೆ ಇದೆ ಅದನ್ನ ಪ್ರಜ್ವಲಿಸುವಂತೆ ಮಾಡಿ. ಅಲ್ಲಿ ನಡೆಯುತ್ತಿದ್ದಂತಹ ಕಾರ್ಯಕ್ರಮಗಳು ಇವತ್ತಿಗೂ ನನ್ನ ಕಣ್ಣು ಮುಂದೆ ಕಟ್ಟದಾಗಿದೆ. ಅವರು ನಡೆಸ್ತಾ ಇದ್ದಂತಹ ವಿವಿಧ ರೀತಿಯ ಸ್ಪರ್ಧೆಗಳು, ಘೋಷಣೆ ಬರೆಯುವ ಸ್ಪರ್ಧೆ, ಸ್ಪೋರ್ಟ್ಸ್ ಮಿಸ್, ಇವುಗಳೆಲ್ಲ ನಾನು ಪಡೆದ ಬಹುಮಾನವನ್ನು ಪಡೆದು ಅದರ ಸರ್ಟಿಫಿಕೇಟ್ಗಳನ್ನ ಇನ್ನೂ ಕೂಡ ಹಾಗೆ ಅಭಿಮಾನದಿಂದ ಇಟ್ಕೊಂಡಿದ್ದೆ. ನಮ್ಮ ಡಾಕ್ಟರ್ ಹೇಳಿದರು, ಇಲ್ಲಿ ನಮ್ಮ ಕಂಟನ್ ಅವರು ಹೇಳಿದ್ದಾರೆ, ಕಂಟನ್ ನಡೆಸಿದ ಕಾರ್ಯಕ್ರಮಗಳು, ಪಾಂಡ್ರಂಗ ಅವರು ಕೂಡ ನಮಗೆ ಪಾಂಡ್ರಂಗ ಕೆ ಸಿ ಪಾಂಡ್ರಂಗ ಅಂತ ಹೇಳಿ ಅತ್ಯುತ್ತಮವಾದ ಟ್ರೈನರ್, ಅವರು ಮಾಡ್ತಾ ಇದ್ದಂತಹ ಕಾರ್ಯಕ್ರಮಗಳು. ಆ ಸಂದರ್ಭದಲ್ಲಿ ಅವರು ನೀವು ಚೆನ್ನಾಗಿ ಮಾತಾಡ್ತೀರಿ, ನೀವೆಲ್ಲ ಕೆ ಸಿ ಟ್ರೈನರ್ಸ್ ಆಗಬೇಕು, ಆ ಭಾವನೆಯನ್ನು ನನ್ನಲ್ಲಿ ಆ ಸಂದರ್ಭದಲ್ಲೇ ಅವರು ಬಿತ್ತಿದ್ರು. ದೇಸಿ ಸಪ್ತಾಹದಲ್ಲಿ ಒಂದು ಬಾರಿ ಇದೇ ರೀತಿ ಆಶ್ವಾಸನ ಸ್ಪರ್ಧೆ, ನಿನ್ನೆ ನಿಮಗೆ ಹೇಗೆ ನಾವು ಪಿಕ್ ಅಂಡ್ ಸ್ಪೀಚ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ವಿ, ಆ ಪಿಕ್ ಅಂಡ್ ಸ್ಪೀಚ್ ಕಾಂಪಿಟೇಷನ್ ಅಲ್ಲಿ ನನಗೆ ಮಸಾಲೆ ದೋಸೆ ಅನ್ನುವಂತಹ ಟಾಪಿಕ್ ಕೊಟ್ಟಿದ್ದೆ. ನಾನು ಆ ಟಾಪಿಕ್ ಮೇಲೆ ಇಟ್ಟಿದ್ದೆ ಅದೇ ಉದ್ದೇಶಕ್ಕಾಗಿ ಇಟ್ಟಿದ್ದು. ನಾನು ಹಲವಾರು ವರ್ಷಗಳ ಹಿಂದೆ ಅವಾಗ ನಾನು ಫಸ್ಟ್ ಪಿ ಯು ಸಿ ಅನ್ಸುತ್ತೆ, ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿ ಆಗಿದ್ದೆ, ಮಸಾಲೆ ದೋಸೆ ಅನ್ನೋ ಟಾಪಿಕ್ ಬಂತು. ನಾನು ಅದನ್ನು ಎಷ್ಟು ಖುಷಿಯಾಗುವ ರೀತಿಯಲ್ಲಿ ಮಾತಾಡಿದ್ದೇನೆ, ಇವತ್ತಿಗೂ ಕೂಡ ನಿನ್ನ ನನ್ನ ಬೆಸ್ಟ್ ಸ್ಪೀಚ್ ಯಾವ್ದು ಕೇಳಿದ್ರೆ ನನಗೆ ಮಸಾಲೆ ದೋಸೆ ನೆನಪಾಗುತ್ತೆ. ಅದನ್ನ ಅವತ್ತಿನ ಜೆಸಿ ಅಧ್ಯಕ್ಷರಾಗಿದ್ದಂತಹ ಶಾಂತಮೂರ್ತಿ ಐತಾಳ್, ಅವರು ಬಹಳ ಒಳ್ಳೆಯ ಎನ್ ಎಸ್ ಎಸ್ ಆಫೀಸರ್ ಕೂಡ, ಅವರು ಎಲ್ಲಿ ಸಿಕ್ಕರು ಇವಾಗಲೂ ಕೂಡ ನಿನ್ನ ಮಸಾಲೆ ದೋಸೆ ಭಾಷೆ ನೆನಪಿಗೆ ಬರುತ್ತೆ ಅಂತ ನಮ್ಮ ಗುರುಟ ಅವರು. ಆ ಮಸಾಲೆ ನಾನು ಮಸಾಲೆ ದೋಸೆ ಬೇರೆ ಬೇರೆ ಎಂ ಟಿ ಆರ್ ಮಸಾಲೆ ದೋಸೆ, ವಿದ್ಯಾರ್ಥಿ ಭವನ ಮಸಾಲೆ ದೋಸೆ, ಇವುಗಳನ್ನೆಲ್ಲ ಹೇಳಿ ಎಲ್ಲ ಮಸಾಲೆ ದೋಸೆಗಿಂತಲೂ ನಮ್ಮಮ್ಮ ಮಾಡುವ ಮಸಾಲೆ ದೋಸೆನೇ ಅತ್ಯಂತ ರುಚಿಕರವಾದ. ಇದರಲ್ಲಿ ಬೆಳೆದು ಬಂದಂತಹ ನನಗೆ